ಇನ್ನು ಅಕಾಲಿಕ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಹೊಸಕುಳಿ ಗ್ರಾಮದ ರಸ್ತೆಯ ಸಂಪರ್ಕ ಕಡಿದು ಹೋಗಿದೆ. ಇದರಿಂದಾಗಿ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು, ರೋಗಿಗಳು, ಗರ್ಭಿಣಿಯರು ಪರದಾಡುವ ಸ್ಥಿತಿ ಎದುರಾಗಿದ್ದು, ಈ ಗ್ರಾಮಕ್ಕೆ ಸಂಪರ್ಕಿಸುವ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡದ ಕಾರಣ ಹಳ್ಳವನ್ನು ದಾಟ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಇದೇ ಗ್ರಾಮದ ವಿದ್ಯಾರ್ಥಿನಿಯೊಬ್ಬಳು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೇತುವೆ ನಿರ್ಮಿಸಿಕೊಡಿ ಅಂತ ಮನವಿ ಮಾಡಿದ್ದಾಳೆ. ಜೊತೆಗೆ ಅನೇಕ ವರ್ಷಗಳಿಂದ ಊರು ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ದು ಇನ್ನಾದರೂ ಗ್ರಾಮಕ್ಕೊಂದು ಸೇತುವೆಯನ್ನ ನಿರ್ಮಿಸಿಕೊಡಿ ಅಂತ ಹೊಸಕುಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲೆಲ್ಲ ತಿರುಗಾಡ್ಲಿಕ್ಕೆ ಏನೂ ಆಗ್ತಾ ಇಲ್ಲ, ಅಂದ್ರೆ ರೋಡ್ ವ್ಯವಸ್ಥೆ ಏನಾದ್ರೂ ಮಾಡಬೇಕು, ಅಲ್ಲಾದ್ರೆ ನಮ್ಗೆ ದಾಟಬೇಕಾದ್ರೆ ಏನು ಈಗ ಇಲ್ಲಿ ದಾಟಬೇಕಾದ್ರೆ ನಾವು ಹಳದಲ್ಲೇ ಬಿದ್ದೋಗ್ತೀರ, ಅಂದ್ರೆ ನಮ್ಮ ಸಣ್ಣ ಮಕ್ಕಳೆಲ್ಲ ಇದ್ದಾರೆ, ಶಾಲೆಗೆಲ್ಲ ಹೋಗ್ಬೇಕು, ಅದಕ್ಕಾಗಿ ನಮ್ಗೆ ಏನಾದರೂ ಮೂಲಭೂತ ವ್ಯವಸ್ಥೆ ಒದಗಿಸಿಕೊಡ್ಬೇಕಾಗಿ ವಿನಂತಿಸ್ತೀನಿ.